ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲ್ಯಾಕ್ಮೆ ಪರ್ಫೆಕ್ಟಿಂಗ್ ಲಿಕ್ವಿಡ್ ಫೌಂಡೇಶನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ನಿಮಗೆ ಕಡಿಮೆ ರೇಂಜಲ್ಲಿ ಸಿಗೋದು, ಹಾಗೆ ಇದು ಒಂದು ಬೇಸಿಕ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ನಿಮಗೆ ಈಸಿಯಾಗಿ ಅವೈಲೇಬಲ್ ಇದೆ, ಹಾಗೆ ನಿಮಗೆ ಬಿಗಿನರ್ಸ್ ಆಗಿದ್ದರೆ ಇದು ಯೂಸ್ ಮಾಡೋದಕ್ಕೆ ನಿಮಗೆ ಬಹಳನೇ ಈಸಿ ಆಗುತ್ತೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ ಭಾಳನೇ ಅಫೋರ್ಡಬಲ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದು ಬಂದುಬಿಟ್ಟು ನಿಮಗೆ ವಿದಿನ್ 150 ಆರ್ 160 ರೇಂಜಲ್ಲಿ ಸಿಗುತ್ತೆ. ಇದು ನನಗೆ ಸಿಕ್ಕಿರೋದು 145 ರುಪೀಸ್ಗೆ. ಇದು ಬಂದುಬಿಟ್ಟು ಏನಂತ ಹೇಳ್ತಾ ಇದ್ದೆ, ಲ್ಯಾಕ್ಮೆ ಪರ್ಫೆಕ್ಟಿಂಗ್ ಲಿಕ್ವಿಡ್ ಫೌಂಡೇಶನ್. ಇದು ಬಂದುಬಿಟ್ಟು ನಿಮಗೆ ಲಿಕ್ವಿಡ್ ಫೌಂಡೇಶನ್. ಹಾಗೆ ಇದರಲ್ಲಿ ಏನೇನಿದೆ ಅಂತಂದರೆ, ಇದು ಏನು ಹೇಳುತ್ತೆ ಅಂದರೆ, ಪರ್ಫೆಕ್ಟಿಂಗ್ ಲಿಕ್ವಿಡ್ ಫೌಂಡೇಶನ್ ಬ್ಲೆಂಡ್ಸ್ ಈಸಿಲಿ ಇನ್ ಟು ಯುವರ್ ಸ್ಕಿನ್ ಟು ಕ್ರಿಯೇಟ್ ಸಾಫ್ಟ್ ಗ್ಲೋಯಿಂಗ್ ಫೆದರ್ ಆ್ಯಂಡ್ ಲೈಟ್ ಫಿನಿಶ್ ಅಂತ ಹೇಳ್ತಾ ಇದೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ ಆಯಿಲ್ ಫ್ರೀ ಮತ್ತು ವಿತ್ ವಿಟಮಿನ್ ಇ, ಹಾಗೆ ಇದು ವಾಟರ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ ಏನು ಹೇಳುತ್ತೆ, ಬಿಫೋರ್ ಯೂಸಿಂಗ್ ಇನ್ಸ್ಟ್ರಕ್ಷನ್ಸ್ ಏನು ಅಂತಂದರೆ, ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಹೇಳಿದ್ದಾರೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ ಮೇಡ್ ಇನ್ ಇಂಡಿಯಾ. ಹಾಗೆ ಇದು ಬಂದುಬಿಟ್ಟು ನಿಮಗೆ 27 ml ಬರುತ್ತೆ, 145 ರುಪೀಸ್ಗೆ ಆರ್ 150 ರುಪೀಸ್ಗೆ 27 ml ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ ಇದು. ಹಾಗೆ ಇದು ಸ್ವಲ್ಪ ಬೇರೆ ಫೌಂಡೇಶನ್ಗೆ ಕಂಪೇರ್ ಮಾಡಿದ್ರೆ ಇದು ಬಂದುಬಿಟ್ಟು ನಿಮಗೆ ಸ್ವಲ್ಪ ಎಲ್ಲೋ ಅಂಡರ್ ಟೋನನ್ನು ಹೊಂದಿದೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ ಶೇಡ್ ಬಂದು ಇಲ್ಲಿ ನೋಡಿ, ನ್ಯಾಚುರಲ್ ಮಾರ್ಬಲ್ ಅಂದರೆ ಇದು ಬಂದು ಫೇರ್ ಟು ವೈಟಿಶ್ ಸ್ಕಿನ್ಗೆ ಇದು ಸೂಟ್ ಆಗುವಂಥದ್ದು, ಫೇರ್ ಟು ವೈಟಿಶ್ ಸ್ಕಿನ್ ಟೋನ್ಗೆ ಸೂಟ್ ಆಗುವಂಥದ್ದು ಇದು. ಇದಿಷ್ಟು ಬಂದುಬಿಟ್ಟು ಇದರ ಸ್ಪೆಸಿಫಿಕೇಶನ್ಸ್. ಹಾಗೆ ಇದು ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ, ತೋರಿಸ್ತೇನೆ ನೋಡಿ, ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ನೋಡ್ತಿರ್ಬೋದು, ಇದರಲ್ಲಿ ಯಾವುದೇ ರೀತಿಯ ಪಂಪ್ ಆಗಿರ್ಬೋದು ಅಥವಾ ಸ್ಪ್ಯಾಚುಲಾ ಆಗಿರ್ಬೋದು ಇರೋದಿಲ್ಲ. ಹಾಗಾಗಿ ನೀವು ಇದನ್ನ ಏನು ಮಾಡಬೇಕಾಗುತ್ತೆ, ಈ ಥರ ಪೋರ್ ಮಾಡಿಬಿಟ್ಟು ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಪ್ರತಿ ಸರಿನೂ ನೀವು ಪೋರ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಆಗಿ ಫೌಂಡೇಶನನ್ನು ತಗೊಂಡು ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು, ಶೇಡ್ ಈ ಥರ ಇದೆ, ಇದು ಈ ಥರ ಶೇಡ್ ಇದೆ. ನಾನು ನಿಮಗೆ ತೋರಿಸ್ತೀನಿ ವೇರ್ ಮಾಡಿ ಯಾವ ಥರ ಕಾಣಿಸುತ್ತೆ ಅಂತ. ನೀವು ಇದನ್ನು ಕೈಯಿಂದಾದರೂ ಹಚ್ಕೊಳ್ಳಿ, ಇಲ್ಲ ನಿಮಗೆ ಬ್ಯೂಟಿ ಬ್ಲೆಂಡರ್ ಅದೇನಾದರೂ ಇತ್ತು ಅಂದರೆ ಅದರಿಂದ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಈ ಥರ ಶೇಡ್ ಬರುತ್ತೆ ಇದು, ನೋಡಿ ಈ ಥರ ಶೇಡ್ ಸ್ವಲ್ಪ ನಿಮಗೆ ಎಲ್ಲೋ ಟೋನಲ್ಲಿ ಬರುತ್ತೆ, ನೋಡ್ತಿರ್ಬೋದು. ನೋಡಿ ಬ್ಲೆಂಡ್ ಆಗುತ್ತೆ, ಭಾಳ ಈಸಿಯಾಗಿನೇ ಬ್ಲೆಂಡ್ ಆಗುತ್ತೆ, ಈ ಥರ ಬರುತ್ತೆ ನಿಮಗೆ ಇದು ಭಾಳ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ನೋಡ್ತಿರ್ಬೋದು ಬ್ಲೆಂಡ್ ಆಯಿತು. ಇದು ಸ್ವಲ್ಪ ನಿಮಗೆ ಪೌಡರಿ ಅಂತ ಹೇಳ್ಬೋದು, ಅಂದರೆ ಇದು ಭಾಳನೇ ಡ್ರೈ ಫೌಂಡೇಶನ್, ಇದು ಮ್ಯಾಟ್ ಫೌಂಡೇಶನ್ ಅಂತ ಹೇಳ್ತೀವಲ್ಲ ಆ ಥರ ಪೌಡರಿ ಫೌಂಡೇಶನ್, ಇದು ಡ್ರೈ ಫೌಂಡೇಶನ್. ನೋಡಿ ಬೇಗನೆ ಡ್ರೈ ಆಗೋಯ್ತಿದು, ಈ ಥರ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಈ ಕಡೆ ಮತ್ತು ಈ ಕಡೆ ಅಬ್ಸರ್ವ್ ಮಾಡಿದರೆ ನಿಮಗೆ ಇದು ಸ್ವಲ್ಪ ವೈಟಿಶ್ ಆಗಿ ಕಾಣಿಸ್ತಾ ಇದೆ, ನೋಡಿ ವೈಟಿಶ್ ಆಗಿ ಕಾಣಿಸ್ತಾ ಇದೆ. ಇದು ಲಿಕ್ವಿಡ್ ಫೌಂಡೇಶನ್, ಅದರಿಂದ ಬೇಗನೆ ಅಬ್ಸರ್ವ್ ಆಗುತ್ತೆ ನಿಮಗೆ ಸ್ಕಿನ್ಗೆ. ಹಾಗೆ ನೀವು ಇದನ್ನು ಯೂಸ್ ಮಾಡಬೇಕಾದ್ರೆ ಯಾವುದಾದ್ರೂ ನೀವು ಪ್ರೈಮರ್ನ ಹಾಗೆ ಮಾಯಿಶ್ಚರೈಸರನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡಿ. ಆಯಿಲಿ ಸ್ಕಿನ್ ಇರೋರಿಗೆ ನಿಮಗೆ ಪ್ರಾಬ್ಲಮ್ ಇಲ್ಲ, ನೀವು ಹಾಗೇನೆ ಯೂಸ್ ಮಾಡ್ಬೋದು, ಮಾಯಿಶ್ಚರೈಸರನ್ನು ಸ್ಕಿಪ್ ಮಾಡ್ಬೋದು. ಆದರೆ ನಿಮಗೆ ಡ್ರೈ ಸ್ಕಿನ್ ಇತ್ತು ನಿಮ್ಮದು ಅಂತಂದರೆ, ಅವರು ಕಂಪಲ್ಸರಿಯಾಗಿ ನೀವು ಮಾಯಿಶ್ಚರೈಸರನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ಮ್ಯಾಟ್ ಫಿನಿಶ್ ಇದು. ಆಮೇಲೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ನೀವು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ಬೋದು, ಕಾಂಪ್ಯಾಕ್ಟ್ ಪೌಡರ್ ಅಥವಾ ಲೂಸ್ ಪೌಡರ್ನ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದ್ರ ಅವಶ್ಯಕತೆ ಅಷ್ಟು ಬೇಕಾಗಲ್ಲ ಅಂತ ಅನಿಸುತ್ತೆ ನನಗೆ. ನೋಡಿ ಈ ಥರ ಫಿನಿಶ್ ಬರುತ್ತೆ ಇದು, ನೋಡ್ತಾ ಇದ್ದೀರಿ ನೀವು, ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಿ, ಸ್ವಲ್ಪ ವೈಟಿಶ್ ಕಾಣ್ತಾ ಇದೆ. ಹಾಗೆ ಇದು ಕವರೇಜ್ ಕೂಡ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು, ಮೀಡಿಯಮ್ ಟು ಲೋ ಕವರೇಜ್ ಅಂತಲೇ ಹೇಳ್ಬೋದು, ಹೈ ಕವರೇಜ್ ಏನಿಲ್ಲ, ಮೀಡಿಯಮ್ ಕವರೇಜ್ ನಿಮಗೆ ಸಿಗುತ್ತೆ. ಇದು ಬಂದುಬಿಟ್ಟು ಈ ಥರ ಪ್ಯಾಕೇಜಿಂಗಲ್ಲಿ ನೀವು ಇದು ಭಾಳ ಈಸಿಯಾಗಿನೇ ಅವೈಲೇಬಲ್ ಇದೆ ಎಲ್ಲ ಶಾಪ್ಸಲ್ಲಿ, ನೀವು ಭಾಳ ಈಸಿಯಾಗಿನೇ ಇದನ್ನು ತೊಗೋಬೋದು. ಇದು ಮೀಡಿಯಮ್ ಟು ಲೋ ಕವರೇಜ್ ಅಂತಲೇ ಹೇಳ್ಬೋದು, ಹೈ ಕವರೇಜ್ ಏನು ಕೊಡೋಲ್ಲ ನಿಮಗೆ. ಬಟ್ ನೀವು ಇದನ್ನು ನಾರ್ಮಲ್ ಆಗಿ ಡೈಲಿ ವೇರ್ ಮಾಡ್ಬೋದು, ನಾರ್ಮಲ್ ಆಗಿ ನೀವು ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಫೌಂಡೇಶನ್ ಅಂದರೆ ಆಗ್ತಾ ಇರಲ್ಲ ಕೆಲವೊಬ್ಬರು ಸ್ಕಿನ್ಗೆ ಅಂತವ್ರು, ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನಿಮ್ಗೆ ಇನ್ನೂ ಯೂಸ್ ಮಾಡೋದಕ್ಕೆ ಏನು ಗೊತ್ತಿಲ್ಲ ಅಂತಂದರೆ, ನೀವು ಇದನ್ನು ಬೇಸಿಕ್ ಫೌಂಡೇಶನ್ ಇದನ್ನು ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆ ಇದು ಬಂದುಬಿಟ್ಟು ನಿಮಗೆ ಬಹಳ ಕಡಿಮೆ ರೇಂಜಲ್ಲಿ ಸಿಗುತ್ತೆ ಎಲ್ಲ ಫೌಂಡೇಶನ್ಗೂ ಕಂಪೇರ್ ಮಾಡಿದರೆ. ಇದು ಲ್ಯಾಕ್ಮೆ ಬಂದು ಒಳ್ಳೆ ಬ್ರ್ಯಾಂಡ್ ಇದು, ಈ ಬ್ರ್ಯಾಂಡೆಡ್ ಫೌಂಡೇಶನ್ ಬಂದುಬಿಟ್ಟು ನಿಮಗೆ 135 ಅಥವಾ 150 ರೇಂಜಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಫ್ಲಿಪ್ಕಾರ್ಟಲ್ಲಿ, ಅಮೆಜಾನಲ್ಲಿ, ಎಲ್ಲ ವೆಬ್ಸೈಟ್ಸಲ್ಲಿ ಕೂಡ ಇದು ಅವೈಲೇಬಲ್ ಇದೆ, ಭಾಳ ಒಳ್ಳೆಯ ಫೌಂಡೇಶನ್ ಅಂತಲೇ ಹೇಳ್ಬೋದು.
ನೋಡಿದ್ರಲ್ಲ ಇದಿಷ್ಟು ಬಂದ್ಬಿಟ್ಟು ಈ ಲ್ಯಾಕ್ಮೆ ಫೌಂಡೇಶನ್ನ ರಿವ್ಯೂ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ಪ್ರಾಡಕ್ಟ್ ರಿವ್ಯೂ ಬಗ್ಗೆ ಆಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸ್ಗಳ ಬಗ್ಗೆ, ಹಾಗೆ ಕೆಲವೊಂದು ಹೆಲ್ತ್ ಟಿಪ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.